ಶ್ರೀ ಮುಕ್ತಿನಾಗಾಯ ನಮಃ. ಇದೇ ತಿಂಗಳ ಮಾರ್ಚ್ ತಿಂಗಳ 28ನೇ ತಾರೀಕಿನಿಂದ ಏಪ್ರಿಲ್ 3ನೇ ತಾರೀಕಿನವರೆಗೆ, ಅಂದರೆ ಈ 7 ದಿವಸಗಳ 12 ರಾಶಿಯ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದ ಪ್ರಾರಂಭ ಅತ್ಯಂತ ಒತ್ತಡದಿಂದ ಪ್ರಾರಂಭವಾಗುವಂಥದ್ದು. ಅಂದರೆ ಅವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಒತ್ತಡಗಳು ಬರ್ತಕ್ಕಂಥದ್ದು, ಮತ್ತು ಅವರ ಕೆಲಸದಲ್ಲಿ ಅನೇಕ ಬಾರಿ ವಿಳಂಬವನ್ನು ಸೂಚಿಸ್ತಕ್ಕಂಥದ್ದು, ಮಾಡುವ ಕೆಲಸದಲ್ಲಿ ಸ್ವಲ್ಪ ಎಳೆದಾಡುವಂತಹ ಪ್ರಸಂಗಗಳು ಕೂಡ ಬರ್ತಕ್ಕಂಥದ್ದು, ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡ ಕೆಲವರಿಗಾದರೆ, ಕೆಲವರಿಗೆ ಅವರ ನಿರೀಕ್ಷೆಯ ಮಟ್ಟವನ್ನು ನಾವು ಮುಟ್ತೀವೋ ಇಲ್ವೋ ಅನ್ನುವಂತಹ ಒತ್ತಡ, ಇನ್ನು ಮತ್ತೆ ಕೆಲವರಿಗೆ ಅವರು ಅಪೇಕ್ಷೆ ಪಟ್ಟಂತಹ ವಿದ್ಯಾರ್ಜನೆಗೆ ಸೀಟು ಸಿಕ್ಕತ್ತೋ ಇಲ್ವೋ ಅನ್ನುವಂತಹ ಒತ್ತಡ, ಹೀಗಾಗಿ ಎಲ್ಲ ಭಾಗದ ವರ್ಗದವರಿಗೂ ಕೂಡ ಸಾಕಷ್ಟು ಒತ್ತಡಗಳನ್ನು ಕಾಣುವಂತಹ ವಾರ ಈ ವಾರ. ಆದರೆ ವಾರದ ಕೊನೆಯ ಹೊತ್ತಿಗೆ ವ್ಯಾಪಾರಿಗಳಿಗೆ ಬಹಳ ಅನುಕೂಲ ಆಗುವಂತೆ ಇದೆ. ವ್ಯಾಪಾರಸ್ಥರಿಗೆ ಅನೇಕ ರೀತಿಯಲ್ಲಿ ಅನುಕೂಲಗಳು ಆಗುವಂಥದ್ದು, ಜೊತೆಗೆ ಅವರಿಗೆ ಲಾಭವೂ ಹೆಚ್ಚಾಗಿ ಬರ್ತಕ್ಕಂಥದ್ದು, ವ್ಯಾಪಾರವೂ ಚೆನ್ನಾಗಿ ಆಗುವಂಥದ್ದು, ಈ ರೀತಿ ಅನುಕೂಲಗಳು ಕೂಡ ವ್ಯಾಪಾರಸ್ಥರಿಗೆ ಆಗುವಂತೆ ಇದೆ. ಇನ್ನು ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅವರಿಗೆ ಅನೇಕ ಕಿರಿಕಿರಿಗಳು ಇರ್ತಕ್ಕಂತಹ ಜಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಅನುಭವಿಸುವಂಥದ್ದು, ಈ ಎಲ್ಲವನ್ನು ನೋಡುವಾಗ ಮೇಷರಾಶಿಯವರಿಗೆ ಈ ವಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಮುಜುಗರವನ್ನು ಕಾಣುವಂತಹ ಪರಿಸ್ಥಿತಿ ಇದೆ. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ವಾರಾಂತ್ಯಕ್ಕೆ ಗ್ರಹಗಳ ಬದಲಾವಣೆ ಚಲನೆಯಿಂದಾಗಿ ಸ್ವಲ್ಪ ನಿಮ್ಮ ಮನಸ್ಥಿತಿಯು ಉತ್ತಮವಾಗುತ್ತೆ, ಸಾಕಷ್ಟು ರೀತಿಯಲ್ಲಿ ಅನುಕೂಲವೂ ಒದಗಿ ಬರುತ್ತೆ, ಧನಲಾಭವೂ ಆಗತ್ತೆ. ಆದರೆ ಖರ್ಚು ಮಾತ್ರ ಸ್ವಲ್ಪ ವಾರದಲ್ಲಿ ಹೆಚ್ಚಿನ ಖರ್ಚು ಆಗುವಂತಹ ಸಾಧ್ಯತೆ ಇದೆ. ಸಂಪಾದನೆ ಕಡಿಮೆ, ಖರ್ಚು ಜಾಸ್ತಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಭಾಗದ್ದು ನಿಮಗೆ ಸಿಕ್ಕುವಂತೆ ಇದೆ. ಅದರಿಂದಾಗಿ ಅನೇಕ ರೀತಿಯ ಅನುಕೂಲಗಳು ನಿಮಗೆ ತನ್ನಷ್ಟಕ್ಕೆ ತಾನೇ ಒದಗಿ ಬರ್ತಕ್ಕಂತಹ ಅವಕಾಶಗಳು ಇದೆ. ಅಂದರೆ ನೀವು ಅನೇಕ ಬಾರಿ ಮಂಗಳ ಕಾರ್ಯಗಳಿಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದರಲ್ಲಿ ನೀವು ಸಫಲರಾಗುವುದಕ್ಕೆ ಅವಕಾಶ ಇದೆ. ಯಾರಾದರೂ ನಿಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಕೆಲಸಕ್ಕೆ ಒಳ್ಳೆಯ ಪ್ರಶಂಸೆ ಸಿಕ್ಕುವಂತಹ ಅವಕಾಶ ಇದೆ. ಅದರಿಂದಾಗಿ ನಿಮಗೆ ಬಡ್ತಿಗಳು ಕೂಡ ಬರಬಹುದಾದಂಥದ್ದು ಅಥವಾ ಅವಾರ್ಡ್ಗಳು ಬರ್ತಕ್ಕಂಥದ್ದು, ಈ ರೀತಿಯೆಲ್ಲ ಅವಕಾಶಗಳು ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ವಾಹನ ಚಾಲಕರಿಗೆ ಸಿಹಿ ಸುದ್ದಿಯೊಂದು ಕೂಡ ಬರುವಂತಹ ಸಂಭವ ಇದೆ. ಮತ್ತು ಇನ್ನು ಮನೆಯನ್ನು ಕೊಂಡುಕೊಳ್ಬೇಕು ಮತ್ತು ನಿವೇಶನವನ್ನು ಕೊಳ್ಬೇಕು ಅನ್ನೋಂಥವ್ರಿಗೆ ಕೂಡ ಒಂದು ಉತ್ತಮವಾದಂತಹ ಅವಕಾಶ, ನೀವು ಪ್ರಯತ್ನ ಪಡ್ತಾ ಇದ್ದರೆ ಈಗ ಮುಂದುವರಿಸಿ ಶೀಘ್ರವಾಗಿ ನಿಮ್ಮ ಪಾಲಿಗೆ ಸಿಕ್ಕುವಂತಹ ಯೋಗ ಒದಗಿ ಬರ್ತಾ ಇದೆ. ಒಟ್ಟಾರೆ ಹೇಳುವಾಗ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಎಲ್ಲ ವರ್ಗದವರಿಗೂ ಕೂಡ, ಅಂದರೆ ಅವರು ನೌಕರಿಯಲ್ಲಿರೋರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ವಾಹನ ಚಾಲಕರಿರ್ಬೋದು, ಎಲ್ಲ ವರ್ಗದವರಿಗೆ ಕೂಡ ಹೆಚ್ಚಿನ ಅನುಕೂಲತೆಗಳು, ಧನಲಾಭಗಳು, ಬಡ್ತಿಗಳು ಸಿಕ್ಕುವಂತಹ ಅವಕಾಶ ನಿಮ್ಮ ಪಾಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಪ್ರಾರಂಭದಲ್ಲಂತೂ ಬಹಳ ಚೆನ್ನಾಗಿರ್ತಕ್ಕಂಥದ್ದು, ತುಂಬ ಅನ್ಯೋನ್ಯತೆ ಕಂಡು ಬರ್ತಕ್ಕಂಥದ್ದು, ಗಂಡ ಹೆಂಡಿರಲ್ಲಿ ಒಳ್ಳೆಯ ಸಾಮರಸ್ಯ ಕಂಡು ಬರ್ತಕ್ಕಂಥದ್ದು, ಈ ರೀತಿ ಅನೇಕ ರೀತಿಯ ಶುಭ ಫಲಗಳನ್ನು ಕಾಣುವಂತಹ ಅವಕಾಶ ನಿಮ್ಮ ಪಾಲಿಗೆ ಇದೆ. ಇನ್ನು ನಿಮ್ಮ ನೌಕರಿಯಲ್ಲಿ ಇರ್ತಕ್ಕಂಥವರಿಗಾದರೆ ಸ್ವಲ್ಪ ಹೆಚ್ಚಿನ ಕೆಲಸದ ಒತ್ತಡ ಬರ್ತಕ್ಕಂಥದ್ದು, ಹೆಚ್ಚಿನ ಕೆಲಸವನ್ನು ನೀವು ಮಾಡಬೇಕಾಗುವಂತಹ ಪರಿಸ್ಥಿತಿಗಳು ಒದಗಿ ಬರುವಂಥದ್ದು ಕೂಡ ನಿಮ್ಮ ಪಾಲಿಗೆ ಕಾಣಿಸುವಂಥದ್ದು. ಹಣ್ಣು ತರಕಾರಿ ದಿನಸಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕೂಡ ವಿಶೇಷವಾಗಿ ಧನಲಾಭ ಆಗುವಂತೆ ಇದೆ. ಮತ್ತು ಕೆಲವೊಮ್ಮೆ ನೀವು ಕೆಲಸವನ್ನು ಈ ವಾರದಲ್ಲಿ ಹೆಚ್ಚು ಸಮಯ ಕೆಲಸವನ್ನು ಮಾಡಬೇಕಾಗುವಂತಹ ಪ್ರಸಂಗ ಕೂಡ ಬರುವಂತೆ ಇದೆ. ಅದಕ್ಕಾಗಿ ಚಿಂತೆ ಬೇಡ. ಅದರಿಂದ ನಿಮಗೆ ಸಾಕಷ್ಟು ಹಣದ ಹರಿವು ಕೂಡ ಬರುವ ಸಾಧ್ಯತೆ ಇದೆ. ಜೊತೆಗೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಅದರಲ್ಲೂ ವಿಶೇಷವಾಗಿ ತಲೆನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡುವಂತೆ ಇದೆ. ಹಾಗಾಗಿ ತಲೆನೋವಿಗಾಗಿ ನೀವು ಸ್ವಲ್ಪ ಚಿಕಿತ್ಸೆಯನ್ನು ಮಾಡ್ಕೋಬೇಕು. ಜೊತೆಗೆ ಮನಸ್ಸಿಗೆ ಹೆಚ್ಚಿನ ಆತಂಕವನ್ನು ಮಾಡಿಕೊಳ್ಳದೆ ಇದ್ದರೆ ನಿಮಗೆ ಬೇರೆ ಏನು ಅಷ್ಟೊಂದು ಸಮಸ್ಯೆ ಏನು ಬರೋದಿಲ್ಲ. ಮತ್ತು ವಾಹನಗಳಲ್ಲಿ ನೀವು ಓಡಾಡುವವರಾದರೆ ವಾಹನದ ಓಡಾಟದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗತ್ತೆ. ಹಾಗಾಗಿ ನೀವು ವಾಹನದಲ್ಲಿ ಓಡಾಡುವಾಗ ಎಚ್ಚರಿಕೆಯನ್ನು ಅನುಸರಿಸೋದನ್ನು ಹೊರತುಪಡಿಸಿದರೆ
ಬೇರೆ ಎಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನೇ ಕಾಣುವಂತಹ ಯೋಗ ಇದೆ. ಆದರೆ ವಾರಾಂತ್ಯಕ್ಕೆ ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಬರುವಂತಹ ಸಂಭವ ಇದೆ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಪ್ರಾರಂಭದಲ್ಲಂತೂ ಕೂಡ ನೀವು ಮುಟ್ಟಿದ್ದೆಲ್ಲ ಚಿನ್ನ, ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಭಾಳ ಸುಲಭವಾಗಿ ಸರಳವಾಗಿ ಆಗೋಗುತ್ತೆ. ಹಾಗಾಗಿ ಯಾವುದಾದ್ರೂ ಕೆಲಸ ಪೆಂಡಿಂಗ್ ಇದ್ದರೆ ಈ ವಾರದ ಪ್ರಾರಂಭದಲ್ಲಿಯೇ ಮಾಡ್ಕೊಂಡ್ಬಿಡಿ, ಬಹಳ ಚೆನ್ನಾಗಿ ನಡೆಯುವಂಥದ್ದು. ಅಷ್ಟೇ ಅಲ್ಲ, ಈ ವಾರದಲ್ಲಿ ಧನಲಾಭವೂ ಕೂಡ ನಿಮ್ಮ ಪಾಲಿಗೆ ಸ್ವಲ್ಪ ಹೆಚ್ಚಾಗಿಯೇ ಇದೆ. ಹಾಗಾಗಿ ವ್ಯಾಪಾರಸ್ಥರಿಗಂತೂ ಇದು ಒಂದು ಒಳ್ಳೆಯ ಸುಯೋಗ ಅಂತಲೇ ಹೇಳ್ಬೋದು. ಆದರೆ ರಿಯಲ್ ಎಸ್ಟೇಟ್ನವರಿಗೆ ಮಾತ್ರ ಸ್ವಲ್ಪ ನಿಧಾನಗತಿಯಾಗತ್ತೆ. ಹೆಚ್ಚಿನ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಸ್ವಲ್ಪ ಬೇಗ ಬೇಗ ಮುಂದುವರಿಯೋದಿಲ್ಲ, ಎಲ್ಲವೂ ಕೂಡ ಅಲ್ಲಲ್ಲೇ ಸ್ತಬ್ಧವಾಗ್ತಾ ಇರುತ್ತೆ. ಆದರೆ ಮಾತ್ರ ಬೇರೆ ವ್ಯಾಪಾರಸ್ಥರುಗಳಿಗೆಲ್ಲರಿಗೂ ಕೂಡ ಧನಲಾಭ ಚೆನ್ನಾಗಿಯೇ ಇದೆ. ಆ ಬಗ್ಗೆ ಏನು ಹೆಚ್ಚಿನ ಆತಂಕ ಬೇಡ. ಆದರೆ ಗಂಡ ಹಿಂಡಿರಲ್ಲಿ ಮಾತ್ರ ಸ್ವಲ್ಪ ವಿರಸಗಳು ಕಂಡು ಬರ್ತಕ್ಕಂಥದ್ದು, ಮನಸ್ಸಿಗೆ ಒಂದು ರೀತಿ ಮನೋವ್ಯತೆಯನ್ನು ಕಾಡುವಂಥದ್ದು, ಮತ್ತು ಮನೆಯಲ್ಲಿ ಏನೋ ಕಿರಿಕಿರಿಗಳು ನಡೆಯುವಂಥದ್ದು. ಅದರ ಜೊತೆಗೆ ಸ್ವಲ್ಪ ಅಷ್ಟಮದಲ್ಲಿ ಗುರು ಮತ್ತು ಶುಕ್ರರು ಇರೋದರಿಂದ ಗುಪ್ತ ಸಮಸ್ಯೆಗಳು ಕೂಡ ಕಾಡುವಂತಹ ಒಂದು ಅವಕಾಶಗಳು ಸನ್ನಿಹಿತವಾಗುವ ಹಾಗಿದೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಮತ್ತು ಯಾರಾದರೂ ಜಾಸ್ತಿ ಮಾತನಾಡಿದರೆ, ಮಾತನ್ನು ಕಡಿಮೆ ಮಾಡಿದರೆ ಬಹುಶಃ ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಸಮಸ್ಯೆ ಬಾಧಿಸೋದಿಲ್ಲ. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಹಳೆಯ ಸ್ನೇಹಿತರುಗಳ ಭೇಟಿ ಆಗೋದ್ರಿಂದ ಬಹಳ ಸಂತೋಷ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದು. ಅವರೊಡನೆ ಒಳ್ಳೆಯ ಒಂದು ಸಂಬಂಧ ಕೂಡ ನಿಮಗೆ ಏರ್ಪಾಟಾಗುವಂಥದ್ದು. ಅದರಿಂದಾಗಿ ಮನಸ್ಸು ತುಂಬ ಪ್ರಫುಲ್ಲವಾಗಿರೋದಕ್ಕೆ ಅವಕಾಶಗಳು ಈ ವಾರದಲ್ಲಿ ನಿಮಗೆ ಕಂಡು ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಂಗಳ ಕಾರ್ಯಗಳಿಗಾಗಿ ನೀವು ಭೇಟಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಮನೆ ಕಟ್ತಾ ಇರ್ತಕ್ಕಂಥವ್ರಿಗೆ ಮನೆ ಕಟ್ಟುವುದಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳನ್ನು ಕೊಂಡುಕೊಳ್ಳುವಂಥದ್ದು, ಗೃಹೋಪಯೋಗಿ ಉಪಕರಣಗಳನ್ನು ಕೊಂಡುಕೊಳ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿಯೇ ಕಾಣಿಸುವಂಥದ್ದು. ಇದಕ್ಕಾಗಿ ಏನು ಕೆಲವೊಮ್ಮೆ ನಿಮಗೆ ನಿಮ್ಮ ಸ್ನೇಹಿತರ ಸಹಕಾರ, ಸಹಾಯ ಹಸ್ತ ಎಲ್ಲವೂ ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಆದರೆ ಸ್ವಲ್ಪ ಖರ್ಚುಗಳು ಜಾಸ್ತಿಯಾಗಿ ಬರುತ್ತೆ, ಅದನ್ನು ಸ್ವಲ್ಪ ನಿಭಾಯಿಸ್ಕೊಂಡ್ರೆ ಈ ವಾರದಲ್ಲಿ ಹೆಚ್ಚು ಉತ್ತಮ ಫಲಗಳನ್ನು ಕಾಣ್ತೀರಾ. ಕನ್ಯಾರಾಶಿಯವರಿಗೆ ಮನೆಯಲ್ಲಿ ಯಾವಾಗಲೋ ನಡೆದಿದ್ದ ಘಟನೆಯನ್ನು ನೀವು ಮೆಲುಕು ಹಾಕ್ತಾ ಮನೆಯಲ್ಲಿ ಮಾತುಕತೆಗಳು ಬಂದು ಅದು ತಾರಕಕ್ಕೆ ಹೋಗುವಂತಹ ಪರಿಸ್ಥಿತಿಗಳು ಕಂಡು ಬರುತ್ತೆ. ಹಾಗಾಗಿ ಜಾಸ್ತಿ ಮಾತುಕತೆ ಬಂದಾಗ ನೀವು ಆ ಜಾಗದಲ್ಲಿ ಇದ್ದ ಜಾಗ ಖಾಲಿ ಮಾಡಿದ್ರೆ ಬಹುಶಃ ಆ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲವು ಸಣ್ಣ ಬದಲಾವಣೆಗಳು ಆಗ್ತಕ್ಕಂಥದ್ದು ಅಥವಾ ನಿಮ್ಮ ವ್ಯಾಪಾರವನ್ನೇ ಬದಲಾಯಿಸುವಂತಹ ಅವಕಾಶಗಳು ಒದಗಿ ಬರತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳ ಸ್ಥಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಈ ರೀತಿ ಸ್ವಲ್ಪ ಬದಲಾವಣೆಯ ಕಾಲ ಈ ವಾರವಾಗಿರುತ್ತೆ. ಮತ್ತು ಮನೆಯಲ್ಲಿ ವಿದ್ಯಾರ್ಥಿಗಳು ಯಾರ್ಯಾರು ಇರ್ತಾರೆ, ಇದೇ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಯ ಚೆನ್ನಾಗಿಲ್ಲ, ಅವರಿಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಮತ್ತು ಯಾರಾದರೂ ಈ ರಾಶಿಯವರ ಮಕ್ಕಳೇನಾದ್ರೂ ಓದ್ತಾ ಇತ್ತು ಅಂತಂದರೆ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಖರ್ಚು ಒದಗಿ ಬರತಕ್ಕಂಥದ್ದು, ಈ ರೀತಿಯೆಲ್ಲ ಕೂಡ ಸಾಧ್ಯವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಖರ್ಚು ವೆಚ್ಚಗಳನ್ನು ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ. ಮಾತನಾಡಬೇಕಾದ್ರೂ ಕೂಡ ಬಹಳ ಹುಷಾರಾಗಿರಬೇಕಾಗತ್ತೆ. ಅದರಿಂದ ಹೋದ ವಾರಕ್ಕಿಂತ ಸ್ವಲ್ಪ ಪರವಾಗಿಲ್ಲ, ಆದರೆ ಈ ವಾರವೂ ಕೂಡ ನೀವು ಎಚ್ಚರಿಕೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ತುಲಾರಾಶಿಯವರಿಗೆ ಸ್ವಲ್ಪ ಪ್ರಾರಂಭದಲ್ಲಿ ಸಮಸ್ಯೆಗಳು ಕಂಡು ಬರತಕ್ಕಂಥದ್ದು, ವಿಳಂಬಗತಿ, ಮತ್ತು ನಿಮಗೆ ಸರಕುಗಳು ಸಕಾಲಕ್ಕೆ ಒದಗಿ ಬರದೇ ಇರತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ವಾರದ ಪ್ರಾರಂಭದಲ್ಲಿ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ. ಮತ್ತು ಯಾರೋ ಮೂರನೆಯವರು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ಮೂಗು ತೋರಿಸುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ನಿಮಗೆ ಸ್ವಲ್ಪ ತೊಂದರೆಗಳು ಕೂಡ ಬರಬಹುದಾದಂತಹ ಸನ್ನಿವೇಶ ಇದೆ. ಅದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ಕೂಡ ಬೇರೆಯವರ ಮಾತನ್ನು ಆಲಿಸೋದಾಗಲಿ ಅದಕ್ಕೆ ಸೊಪ್ಪು ಹಾಕೋದಾಗಲಿ ಮಾಡೋ ಹಾಗಿಲ್ಲ. ಮಾಡೋದರಿಂದ ನಿಮ್ಮಷ್ಟಕ್ಕೆ ನೀವೇನೇ ಸಮಸ್ಯೆಯನ್ನು ತಂದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನೀವು ತುಂಬಾ ಜಾಗರೂಕರಾಗಿರಬೇಕಾಗತ್ತೆ. ಆದರೆ ವ್ಯಾಪಾರ ವ್ಯವಹಾರವೆಲ್ಲವೂ ಚೆನ್ನಾಗಿಯೇ ನಡೆಯುತ್ತೆ. ಧನಲಾಭದಲ್ಲಿ ಏನೂ ಕೂಡ ನಿಮಗೆ ತೊಂದರೆ ಇಲ್ಲ, ಲೋಪವಿಲ್ಲ.
ಆದರೆ ಮಾತ್ರ ಯಾರಿಂದ ನಿಮಗೆ ಸಮಸ್ಯೆ ಬರುತ್ತೆ ಅಂತ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಯಾರನ್ನೂ ಕೂಡ ನೀವು ಹೆಚ್ಚು ನಂಬೋದು ಬೇಡ. ಯಾರ ಜೊತೆಯೂ ಕೂಡ ಹೊಸದಾದ ವ್ಯವಹಾರವನ್ನು ಮಾಡೋದು ಬೇಡ. ಯಾವ್ಯಾವ ಹೇಗೆ ನಡೀತಿದೆಯೋ ಹಾಗೆ ಮುಂದುವರೆಸ್ಕೊಂಡ್ರೆ ತುಂಬ ಉತ್ತಮ. ಆದರೆ 3-4 ದಿವಸದ ನಂತರ ನಿಮಗೆ ಒಳ್ಳೆಯ ಶುಭ ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಯಾರು ಆಭರಣವನ್ನು ಖರೀದಿ ಮಾಡಬೇಕು ಅಂತಿದ್ರೆ ಸಕಾಲವಾಗಿದೆ. ಈ ಮೊದಲು 3 ದಿವಸವನ್ನು ಹೊರತುಪಡಿಸಿ ನೀವು ನಂತರದಲ್ಲಿ ಆಭರಣದ ಖರೀದಿಯನ್ನು ಮಾಡುವಂತಹ ಸುಯೋಗ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಮತ್ತು ಇನ್ನೇನನ್ನಾದರೂ ಕೂಡ ಕೊಂಡುಕೊಳ್ಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ಕಾಲ ಸನ್ನಿಹಿತವಾಗಿದೆ. ಈ ಎಲ್ಲ ದೃಷ್ಟಿಯಲ್ಲೂ ಕೂಡ ನಿಮಗೆ ಕೆಲವೊಂದು ವಿಶೇಷವಾದ ಅನುಕೂಲತೆಗಳು ವಾರಾಂತ್ಯಕ್ಕೆ ಸಿಗುವ ಸಾಧ್ಯತೆ ಇದೆ. ಆದರೆ ಅಷ್ಟಮದ ರಾಹುವಿನಿಂದ ಸ್ವಲ್ಪ ನೋವುಗಳು, ಸೊಂಟದಲ್ಲಿ ನೋವು, ಬೆನ್ನಿನಲ್ಲಿ ನೋವು, ಮಂಡಿಯಲ್ಲಿ ನೋವು ಬರ್ತಕ್ಕಂಥದ್ದು, ಈ ಕೀಲುಗಳ ಬಾಧೆ, ಈ ರೀತಿಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ನಿಮಗೆ ಬೇರೆ ಇದೆಲ್ಲವೂ ಕೂಡ ಸುಖಮಯವಾಗಿದೆ. ಸ್ವಲ್ಪ ದುರ್ಗಾ ಆರಾಧನೆಯನ್ನು ಮಾಡೋದ್ರಿಂದ ಅದನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಕಾಳಸರ್ಪದ ಭೀತಿ ಸ್ವಲ್ಪ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಹಳ ವಿಳಂಬಗತಿಯಲ್ಲಿ ನಡೆಯುವಂಥದ್ದು, ಕೆಲವೊಮ್ಮೆ ಕೆಲಸಗಳು ಆಗೋದೇ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ಬರ್ತಕ್ಕಂಥದ್ದು, ಕೆಲವೊಮ್ಮೆ ಆಗುವ ಕೆಲಸದಲ್ಲಿ ಹಿನ್ನಡೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮನಸ್ಸಿಗೆ ಬಹಳ ಬೇಸರ ಉಂಟಾಗಬಹುದು ಮತ್ತು ಕೆಲಸದ ಒಂದು ಒತ್ತಡವೂ ಕೂಡ ಸ್ವಲ್ಪ ಜಾಸ್ತಿ ಆಗುವಂತಹ ಅವಕಾಶಗಳು ಈ ವಾರದಲ್ಲಿ ಸ್ವಲ್ಪ ಜಾಸ್ತಿಯಾಗಿಯೇ ಕಂಡು ಬರ್ತಾ ಇದೆ. ಮತ್ತು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಕ್ಕಂಥವರು ಈ ವಾರದಲ್ಲಿ ಹೆಚ್ಚಿನ ಯಾವುದೇ ರೀತಿಯ ಫಲಗಳನ್ನು ಕೂಡ ನೀವು ನಿರೀಕ್ಷಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣುವಂತಹ ವಾರ ಇದಾಗಿರೋದಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಮನೋವ್ಯತೆ ಈ ವಾರದಲ್ಲಿ ಹೆಚ್ಚು ಕಂಡು ಬರುತ್ತೆ. ಹಾಗಂತ ನೀವು ಯೋಚನೆ ಮಾಡೋದು ಬೇಡ. ಕಾಲಚಕ್ರ ತಿರುಗಿದಂತೆಲ್ಲ ಸ್ವಲ್ಪ ಸ್ವಲ್ಪ ಬದಲಾವಣೆ ಬರುತ್ತೆ. ವಾರಾಂತ್ಯದ ಹೊತ್ತಿಗೆ ಆಗಲೇ ಸ್ವಲ್ಪ ಸುಧಾರಿಸಿ ಚೇತರಿಸಿಕೊಳ್ಳುವಂತಹ ಸಂಭವ ಇದೆ. ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಸ್ವಲ್ಪ ತಿರುಗಾಟ ಜಾಸ್ತಿಯಾಗಿಯೇ ಕಾಣುತ್ತೆ, ಆದರೆ ಧನಲಾಭನೂ ಕೂಡ ಜಾಸ್ತಿಯಾಗಿಯೇ ಇರುತ್ತೆ. ಸ್ವಲ್ಪ ಶ್ರಮವನ್ನು ಜಾಸ್ತಿ ಪಡಬೇಕಾಗತ್ತೆ. ನಿಮ್ಮ ಕೆಲಸಕ್ಕೆ ಎಷ್ಟು ಮುಂಚೆ ಎಷ್ಟು ಶ್ರಮ ಹಾಕ್ತಾಯಿದ್ರೋ ಅದಕ್ಕೆ 2ರಷ್ಟು ಶ್ರಮ ವಹಿಸಬೇಕಾಗತ್ತೆ. ಆದರೆ ಅದಕ್ಕೆ ತಕ್ಕನಾಗಿ ಪ್ರತಿಫಲವೂ ಕೂಡ ನಿಮಗೆ ಚೆನ್ನಾಗಿಯೇ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಚಿಂತೆ ಮಾಡೋದು ಬೇಡ. ಕೆಲಸವೂ ಜಾಸ್ತಿ, ಕೆಲಸದ ಒತ್ತಡವೂ ಜಾಸ್ತಿ, ಧನಲಾಭವೂ ಜಾಸ್ತಿ, ಆ ರೀತಿ ಇರತಕ್ಕಂಥದ್ದು. ಅದರೊಳಗಾಗಿ ಕಾಸ್ಮೆಟಿಕ್ಸ್ ಅಂದರೆ ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಕೃಷಿಕರಿಗೆ ಮತ್ತು ಹೈನುಗಾರಿಕೆಯನ್ನು ನಡೆಸ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾದಂತಹ ಲಾಭ ಇರತಕ್ಕಂತಹ ವಾರ. ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕೂಡ ಹೆಚ್ಚಿನ ಒಂದು ನೀವು ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಬೇಡ. ಆದರೆ ಸಣ್ಣ ಪ್ರಮಾಣದಲ್ಲಿ ಲಾಭ ಬರುವಂತಹ ಸಾಧ್ಯತೆ ಇದೆ. ಮತ್ತು ಈ ವಾರದಲ್ಲಿ ನೌಕರಿಯಲ್ಲಿ ಇರತಕ್ಕಂಥವ್ರಿಗೆ ಅಥವಾ ಹೊಸ ನೌಕರಿಗೆ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಕೂಡ ಶುಭವಾಗಿರುವಂತಹ ವಾರವಾಗಿದೆ. ಪ್ರಯತ್ನವನ್ನು ಮುಂದುವರಿಸಿ ಶೀಘ್ರದಲ್ಲಿ ಶುಭ ಫಲವನ್ನು ಕಾಣುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಣ್ಣ ಪುಟ್ಟ ಒತ್ತಡವನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ನಿಮಗೆ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗವಿದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಸ್ವಲ್ಪ ಏರಿಳಿತಗಳನ್ನು ಕಾಣುವಂತಹ ವಾರ. ಏನು ಆಯಿತು ಆಯಿತು, ಕೆಲಸ ಆಗೇ ಹೋಯಿತು ಅನ್ನಾಗತ್ತೆ, ಆದರೆ ಕೊನೆಯಲ್ಲಿ ಆಗೋದೇ ಇಲ್ಲ. ಈ ರೀತಿಯೆಲ್ಲ ಆಗುವಂತಹ ಸಾಧ್ಯತೆ ಇದೆ. ಮತ್ತು ನಿಮ್ಮ ನಿರೀಕ್ಷೆಗೆ ಎಲ್ಲವೂ ಕೂಡ ಸುಳ್ಳಾಗುವಂತೆ ಕಾಣುವಂಥದ್ದು, ಅಂದರೆ ನಿಮ್ಮ ಯಾವ ನಿರೀಕ್ಷೆನ ಇಟ್ಕೊಂಡಿರ್ತೀರೋ ಆ ಮಟ್ಟಕ್ಕೆ ನಿಮ್ಮ ವ್ಯವಹಾರಗಳು ಯಾವುದೂ ಕೂಡ ನಡೆಯುವುದೇ ಇಲ್ಲ. ಇದರಿಂದ ಮನಸ್ಸಿಗೆ ಬಹಳ ಖಿನ್ನತೆಗೆ ಒಳಗಾಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಆದರೆ ಈ ವಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಲಾಭಾಂಶವಿರುತ್ತೆ ಹೊರತಾಗಿ ನಿಮ್ಮ ನಿರೀಕ್ಷೆಯನ್ನು ಮುಟ್ಟೋದಿಲ್ಲ. ಹಾಗಂತ ನೀವು ನಷ್ಟಕ್ಕೇನು ಒಳಗಾಗೋದಿಲ್ಲ. ಲಾಭದ ಒಂದು ಪರ್ಸೆಂಟೇಜಲ್ಲಿ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೃಷಿಕರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಉತ್ತಮವಾದಂತಹ ಅನುಕೂಲಗಳು ಕಂಡು ಬರ್ತಕ್ಕಂಥದ್ದು. ಮತ್ತು ಈ ವಾಹನಗಳನ್ನು ಖರೀದಿ ಮಾಡಬೇಕು ಅಂತಿರುವಂಥವ್ರು ಈ ವಾರದಲ್ಲಿ ಅದನ್ನು ಖರೀದಿ ಮಾಡೋದು ಬೇಡ, ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಕೂಡ ಹೆಚ್ಚಿನ ಫಲಗಳನ್ನು ನಿರೀಕ್ಷೆ ಮಾಡಬೇಡಿ. ಮತ್ತು ಯಾವುದು ವ್ಯವಹಾರವನ್ನು ಕೂಡ ಈ ವಾರದಲ್ಲಿ ಮಾಡೋದು ಬೇಡ.
ಯಾಕೆ ಅಂತ ಹೇಳಿದ್ರೆ ಅದರಿಂದಾಗಿ ಮುಂದೆ ಸಮಸ್ಯೆಗಳು ಹುಟ್ಟುಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು, ಮತ್ತು ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಇದೆ. ಹಾಗಾಗಿ ನೀವು ಗುರುವಿನ ಕೃಪೆಗಾಗಿ ಗುರು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸಾಕಷ್ಟು ಮನಸ್ಸಿಗೆ ಸ್ವಲ್ಪ ಏನೋ ಆತಂಕ, ನೋವು, ಒತ್ತಡ ಎಲ್ಲವೂ ಇದ್ದರೂ ಕೂಡ ಒಂದೆರಡೇ ದಿವಸದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣುವಂತಹ ಅವಕಾಶ ನಿಮ್ಮ ಪಾಲಿಗಿದೆ. ಲಾಭಾಂಶ ಹೆಚ್ಚಾಗಿಯೇ ಬರುವಂತಹ ಯೋಗವಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೆ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ಆದರೆ ಈ ಭೂಮಿ ವ್ಯವಹಾರ ಮಾಡ್ತಕ್ಕಂಥವ್ರು ಮತ್ತು ತೈಲಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ಮತ್ತು ಕಬ್ಬಿಣದ ಸಿಮೆಂಟು ಈ ರೀತಿ ವ್ಯಾಪಾರ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತೆ ಇದೆ. ವ್ಯಾಪಾರ ಸ್ವಲ್ಪ ಅಷ್ಟಕ್ಕಷ್ಟೇ ಆಗುವಂತೆ ಇದೆ. ಧನಲಾಭದ ಪ್ರಮಾಣವೂ ಕೂಡ ನಿಮಗೆ ಸ್ವಲ್ಪ ಕಡಿಮೆಯೇ ಆಗುವಂತಹ ಲಕ್ಷಣಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಈ ಕುಂಭರಾಶಿಯವರು ಹೊರಗಡೆ ಓಡಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಜೋಬಲಿರೋ ಮೊಬೈಲೋ ಅಥವಾ ವ್ಯಾಲೆಟ್ಟೋ ಯಾರು ಎತ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ, ಹಣವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆಚೆ ಕಡೆ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿದ್ದರೆ ತುಂಬ ಉತ್ತಮವಾಗುತ್ತೆ. ಇನ್ನು ಲೇವಾದೇವಿ ಮಾಡ್ತಕ್ಕಂಥವ್ರು, ಹಣವನ್ನು ವ್ಯಾಪಾರವಾಗಿ ಇಟ್ಕೊಂಡು ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಮತ್ತು ಹಣ ಬರಬೇಕಾದ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೈಯನ್ನು ಸೇರೋದಿಲ್ಲ. ಆ ವಿಚಾರದಲ್ಲಿ ಸ್ವಲ್ಪ ನೀವು ಹುಷಾರಾಗಿರಬೇಕು. ಆದರೆ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲರಿಗೂ ಕೂಡ ಅನುಕೂಲಕರವಾಗಿದೆ. ಧನಲಾಭವೂ ಕೂಡ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಉತ್ತಮ ಚೇತರಿಕೆಯನ್ನು ಕಾಣುವಂತಹ ವಾರ ಈ ವಾರವಾಗಿದೆ. ಮೀನರಾಶಿ, ಮೀನರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ವಾರ ಅಂತಲೇ ಹೇಳಬೇಕು. ಯಾಕೆ ಅಂದರೆ ನೀವು ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಭೋಜನ ಕೂಟಗಳಿಗೆ, ಸಮಾರಂಭಗಳಿಗೆ ಹೋಗುವಂಥದ್ದು, ಮಂಗಳ ಕಾರ್ಯಗಳಿಗೆ ನೀವು ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡೋದ್ರಿಂದ ಮನಸ್ಸು ತುಂಬ ಸಂತೋಷವಾಗಿ ಖುಷಿಯಾದ ವಾತಾವರಣ ನಿರ್ಮಾಣ ಆಗುವಂತಹ ಸಾಧ್ಯತೆ ನಿಮಗೆ ನಿಮ್ಮ ಮನೆಯಲ್ಲಿ ಕೂಡ ಸಿಕ್ಕುವಂತಹ ಅವಕಾಶ ಇದೆ. ಹಾಗಾಗಿ ಮೀನರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಮನೋರಂಜನೆಗೆ ಹೆಚ್ಚಾಗಿ ಕಾಲವನ್ನು ಕಳೆಯುವಂತಹ ಯೋಗ ನಿಮ್ಮ ಪಾಲಿಗಿದೆ. ಮತ್ತು ಪ್ರವಾಸಗಳಿಗೆ ಕೂಡ ಭೇಟಿಯನ್ನು ನೀಡುವಂತಹ ಯೋಗವಿದೆ. ಮತ್ತು ನೀವು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡತಕ್ಕಂಥದ್ದು ಅಥವಾ ನಿಮ್ಮ ತುಂಬ ಪ್ರೀತಿ ಪಾತ್ರರಾದವರನ್ನು ಭೇಟಿ ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಅವಕಾಶಗಳು ಕೂಡ ಹೆಚ್ಚಾಗಿಯೇ ಕಂಡು ಬರೋದರಿಂದ ಈ ವಾರದಲ್ಲಿ ಮೀನರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣ್ತೀರಾ. ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳಲ್ಲಿ ಈ ವಾರದಲ್ಲಿ ಹೆಚ್ಚಿನ ಭಾಗದ ಜನಕ್ಕೆ ಅನುಕೂಲತೆಗಳೇ ಜಾಸ್ತಿ ಇದೆ. ಸ್ವಲ್ಪ ಮಾನಸಿಕ ಒತ್ತಡ, ಸಣ್ಣ ಪುಟ್ಟ ಕಿರಿಕಿರಿ ಹೊರತುಪಡಿಸಿದರೆ ಎಲ್ಲವೂ ಕೂಡ ಶುಭವಾಗುವಂತಹ ವಾರ ಈ ವಾರವಾಗಿದೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಲಿ, ಮನೆಯಿಂದ ಬೆಳಗ್ಗೆ ಹೊರಡೋದಕ್ಕೆ ಮುಂಚೆ ಕುಲದೇವತೆಯ ಪ್ರಾರ್ಥನೆ, ಕುಲದೇವತೆಗೆ ಒಂದು ನಮಸ್ಕಾರವನ್ನು ಮಾಡಿ ಹೊರಡೋದರಿಂದ ಆಗಬಹುದಾದ ಬರಬಹುದಾದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ, ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.